ಬಿಜೆಪಿಯ ರಣಕಹಳೆ ಮೊಳಗಿಸಿದ ಸಿಎಂ ಅಥಣಿಯಲ್ಲಿ ಬಿಜೆಪಿ ಗೆದ್ದರೆ ಡಬಲ್ ಧಮಾಕ ಎಂದ ಶೆಟ್ಟರ್. ಕುಮಟಳ್ಳಿ ಪರ ಪ್ರಚಾರಕ್ಕೆ ಒಂದಾದ ನಾಯಕರು. ಪವಾರ್ಗೆ ಶಾಕ್ ಕೊಟ್ಟ ಡಿಸಿಎಂ ಅಜಿತ್ ಪವಾರ್ಗೆ ಮಹಾಸ್ಟ್ರೋಕ್. ಅಜಿತ್ ಪವಾರ್ ಬೆದರಿಸಿ ಬೆಂಬಲ ಪಡೆದ ಬಿಜೆಪಿ. ಶಿವಸೇನಾ ನಾಯಕ ಸಂಜಯ್ ರಾವತ್ ಆರೋಪ. ಇದು ಮಹೇಶ್ ಕುಮಟಳ್ಳಿ ಅವರ ಚುನಾವಣೆಯಲ್ಲ, ಇದು ನನ್ನ ಚುನಾವಣೆ ಎಂದ ಡಿಸಿಎಂ. ನಾನು ಇಬ್ಬರು ಅಭ್ಯರ್ಥಿಗಳನ್ನು ಗೆಲ್ಲಿಸುತ್ತೇನೆ ಎಂದಿರುವ ಸವದಿ. ಪ್ರಮಾಣ ವಚನಕ್ಕೂ ಮೊದಲೇ ರಾಷ್ಟ್ರಪತಿ ಆಡಳಿತ ತೆರವು. ಎನ್ಸಿಪಿ ಜೊತೆ ಸೇರಿ ಬಿಜೆಪಿ ಸರ್ಕಾರ ರಚನೆ. ಮೋದಿ ಶಾ ಹೆಣೆದ ಸೂತ್ರಕ್ಕೆ ಶರದ್ ಪವಾರ್ ಪಂಕ್ಚರ್. ಮಹಾರಾಷ್ಟ್ರ ರಾಜಕೀಯಕ್ಕೆ ಮತ್ತೊಂದು ಬಿಗ್ ಟ್ವಿಸ್ಟ್. ಸರ್ಕಾರ ರಚಿಸಿ ಮತ್ತೆ ಶಾಕ್ ನೀಡಿದ ಬಿಜೆಪಿ. ಅಜಿತ್ ಪವಾರ್ ಜೊತೆಗಿದ್ದ ಶಾಸಕರು ಯೂಟರ್ನ್. ನಮಸ್ಕಾರ, ಎಸ್ 9 ಟಿವಿಗೆ ಸ್ವಾಗತ, ನಾನು ವೀರೇಶ್. ಮಹಾರಾಷ್ಟ್ರ ಸರ್ಕಾರ ರಚನೆ ವಿಚಾರ ಸಂಬಂಧ ಬೇರೆ ಯಾವುದೇ ಪಕ್ಷಕ್ಕೂ ಭವಿಷ್ಯ ಇಲ್ಲ ಅನ್ನೋದು ಉಳಿದ ಪಕ್ಷಗಳಿಗೆ ಮನವರಿಕೆಯಾಗಿದೆ ಎಂದು ಸಿಎಂ ಬಿಎಸ್ ಯಡಿಯೂರಪ್ಪ ಅಥಣಿಯಲ್ಲಿ ಹೇಳಿಕೆಯನ್ನು ನೀಡಿದ್ದಾರೆ. ಲಕ್ಷ್ಮಣ್ ಸವದಿ ಅವರ ಸಹಕಾರದಿಂದ ಅಥಣಿ ಕಾಗವಾಡ ನಾವು ಗೆಲ್ಲುತ್ತೇವೆ. ಲಕ್ಷ್ಮಣ್ ಸವದಿಗೆ ಯಾವುದೇ ತೊಂದರೆ ಆಗುವುದಿಲ್ಲ. ಅವರು 3.5 ವರ್ಷ ಅವಧಿಗೂ ಡಿಸಿಎಂ ಆಗಿಯೇ ಇರ್ತಾರೆ. ಸವದಿಯವರು ಮಂತ್ರಿ ಕೂಡ ಆಗಿ ಮುಂದುವರಿತಾರೆ ಎಂದು ರಾಷ್ಟ್ರೀಯ ಅಧ್ಯಕ್ಷರೇ ಈ ಭರವಸೆಯನ್ನು ನೀಡಿದ್ದಾರೆ ಎಂದು ಸಿಎಂ ಬಿಎಸ್ ಯಡಿಯೂರಪ್ಪ ಅಥಣಿಯಲ್ಲಿ ಹೇಳಿಕೆಯನ್ನು ನೀಡಿದ್ದಾರೆ. 15ಕ್ಕೆ 15 ಕ್ಷೇತ್ರ ಗೆದ್ದು ಕಾಂಗ್ರೆಸ್ಗೆ ಉತ್ತರ ಕೊಡ್ತೀವಿ. ಈ ಚುನಾವಣೆಯಿಂದ 3.5 ವರ್ಷ ಒಳ್ಳೆ ಆಡಳಿತ ಕೊಡಲು ಅನುಕೂಲ ಆಗುತ್ತೆ. ಸಿದ್ದರಾಮಯ್ಯ ಸರ್ಕಾರ ಬೀಳುತ್ತೆ ಎಂದಿರುವ ವಿಚಾರ ನಗು ನಗುತ್ತಲೇ ಪ್ರತಿಕ್ರಿಯಿಸಿದ ಸಿಎಂ ಬಿಎಸ್ವೈ, ಸಿದ್ದರಾಮಯ್ಯ ಯೋಗ್ಯತೆಗೆ ಎಂಪಿ ಇಲೆಕ್ಷನ್ನಲ್ಲಿ ಒಂದೇ ಸೀಟ್ ಬಂದಿದ್ದು ಜನ ಇವತ್ತು ಬಿಜೆಪಿ ಮೋದಿ ಜೊತೆಗೆ ಇದ್ದಾರೆ ಅನ್ನೋದರ ಬಗ್ಗೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ಮರೆಯಬಾರದು ಎಂದು ವಿರೋಧ ಪಕ್ಷದ ವಿರುದ್ಧ ಬಿಎಸ್ವೈ ಹರಿಹಾಯ್ದಿದ್ದಾರೆ. ಇನ್ನು ಪ್ರಾರಂಭದಲ್ಲಿ ಅಥಣಿ ಮತಕ್ಷೇತ್ರದಲ್ಲಿ ಸ್ವಲ್ಪ ಅಸಮಾಧಾನ ಇತ್ತು, ಅದೆಲ್ಲ ಈಗ ಬಗೆಹರಿದಿದ್ದು ಅಥಣಿ ಮತ್ತು ಕಾಗವಾಡ ಸವದಿಯವರ ಗೌರವ ಪ್ರಶ್ನೆ ಇದಾಗಿದ್ದು ಹೀಗಾಗಿ ಎರಡೂ ಕಡೆ ಸವದಿಯವರು ಅಭ್ಯರ್ಥಿಗಳನ್ನು ಗೆಲ್ಲಿಸುತ್ತಾರೆ ಮತ್ತು ಮಹಾರಾಷ್ಟ್ರದಲ್ಲಿ ದೇವೇಂದ್ರ ಫಡ್ನವೀಸ್ ಪೂರ್ಣ ಅವಧಿಗೂ ಸಿಎಂ ಆಗಿಯೇ ಇರ್ತಾರೆ ಎಂದು ಬಿಎಸ್ವೈ ಭರವಸೆಯ ಮಾತುಗಳನ್ನು ಆಡಿದ್ದಾರೆ. ಬೆಳಿಗ್ಗೆ ಪ್ರಮಾಣ ವಚನ ಸ್ವೀಕಾರ ಮಾಡಲಾಗಿದೆ. ಪೂರ್ಣ ಅವಧಿ ನಮ್ಮ ಆಡಳಿತ ನಡೆಸ್ತೇವೆ. ಎಲ್ಲ ಗೊಂದಲಗಳು ತೆರೆ ಹಿಡಿದಂತಾಗಿದೆ. ಬೇರೆ ಯಾವುದೇ ರಾಜಕೀಯ ಪಕ್ಷಕ್ಕೆ ಭವಿಷ್ಯ ಇಲ್ಲ ಅನ್ನುವಂಥದ್ದು ಎಲ್ಲ ರಾಜಕೀಯ ಪಕ್ಷದ ಮುಖಂಡರಿಗೆ ಮನವರಿಕೆ ಆಗಿದೆ. ಅಲ್ಲೇನು ಅಧಿಕಾರಕ್ಕಾಗೇನೆ ಶಿವಸೇನೆಯನ್ನು ಬಡದಾಡ್ತಾ ಇದ್ರು. ಹೊಂದಾಣಿಕೆ ಮಾಡ್ಕೊಳ್ಳೋಕೆ ಬಹಳ ಯೋಚನೆ ಮಾಡಿದ್ದು ನಾವು. ಕೊನೆಗಳಿಗೆ ಹೊಂದಾಣಿಕೆ ಆಯಿತು, ಆದರೆ ಅವರು ಸರಿಯಾದ ರೀತಿ ನಡ್ಕೊಳ್ಳಿಲ್ಲ. 100ಕ್ಕೆ 100 ಲಕ್ಷ್ಮಣ್ ಸವದಿಯವರ ಸಹಕಾರದಿಂದ ಅಥಣಿ ಕಾಗವಾಡ ಎರಡೂ ನಾವು ಗೆಲ್ತೇವೆ. ನಾನು ಒಂದು ಮಾತನ್ನು ಸ್ಪಷ್ಟ ಮಾಡ್ತೇನೆ ಈ ಭಾಗದ ಮತದಾರರಿಗೆ, ನಮ್ಮ ಕಾರ್ಯಕರ್ತರಿಗೆ. ಲಕ್ಷ್ಮಣ ಸವದಿಯವರು ಸಹ ಮಂತ್ರಿಯಾಗಿ ಮುಂದುವರಿತಾರೆ, ಉಪಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ, ಇಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾಗೂ ಮುಂದುವರಿತಾರೆ. ಆದ್ದರಿಂದ ಲಕ್ಷ್ಮಣ ಸವದಿಗೇನೋ ತೊಂದರೆ ಆಗುತ್ತೆ ಅಂತ ಎರಡೂ ಕ್ಷೇತ್ರದ ಯಾರಾದರೂ ಮತದಾರ ಯೋಚನೆ ಮಾಡಿದ್ರೆ ಅದು ಅರ್ಥ ಇಲ್ಲ. ಇದನ್ನು ರಾಷ್ಟ್ರೀಯ ಅಧ್ಯಕ್ಷರೇ ಭರವಸೆಯನ್ನು ಕೊಟ್ಟಿದ್ದಾರೆ. ಅವ್ರನ್ನ ಪೂರ್ಣ ಅವಧಿ 3.5 ವರ್ಷನೂ ಮಂತ್ರಿ ಉಪಮುಖ್ಯಮಂತ್ರಿಯಾಗಿ ಇರ್ತಾರೆ. ಜಗದೀಶ್ ಶೆಟ್ಟರು ಈಶ್ವರಪ್ಪನವರೆಲ್ಲ ಇದೆಲ್ಲ ಓಡಾಟ ಪ್ರಾರಂಭ ಮಾಡಿದ್ದಾರೆ. ನಮ್ಮೆಲ್ಲ ಮುಖಂಡರು ಒಂದಾಗಿ ಒಟ್ಟಾಗಿ ಇವತ್ತು ಕಾಂಗ್ರೆಸ್ ಜೆಡಿಎಸ್ ಮುಖಂಡರಿಗೆ ಉತ್ತರ ಕೊಡೋದು ಯಾವಾಗ ಅಂದರೆ 15 ಕ್ಷೇತ್ರ ನಾವು ಗೆದ್ದಾಗ. ನನಗೆ 100ಕ್ಕೆ 100 ವಿಶ್ವಾಸ ಇದೆ 15 ಕ್ಷೇತ್ರ ಗೆಲ್ತೇವೆ. 9ನೇ ತಾರೀಕು ಫಲಿತಾಂಶ ಬರುತ್ತಲ್ಲ, ಮತದಾರರೇ ತಕ್ಕ ಉತ್ತರವನ್ನು ಕೊಡ್ತಾರೆ. ಕಾಂಗ್ರೆಸ್ ಜೆಡಿಎಸ್ ಮುಖಂಡರಿಗೆ ನಾನು ಅವ್ರ ಹೆಸರು ಹೇಳೋಕ್ಕೂ ನಾನು ಇಷ್ಟಪಡೋದಿಲ್ಲ. ನನಗೆ ಆತ್ಮವಿಶ್ವಾಸ ಇದೆ, ಇದುವರೆಗೂ ನಾನು ಹೇಳಿದಂಥ ಲೆಕ್ಕಾಚಾರ ಒಂದು ತಪ್ಪಾಗಿಲ್ಲ. ನಾನು ಸಿದ್ದರಾಮಯ್ಯವ್ರು ಕೇಳೋದು ಇಷ್ಟೇ, ಎಷ್ಟು ಲೋಕಸಭಾ ಸೀಟ್ ಗೆದ್ದರು ಸ್ವಾಮಿ ಕರ್ನಾಟಕದಲ್ಲಿ? ನೀವು ಯೋಗ್ಯತೆಗೆ ಒಂದು ಸೀಟ್ ಗೆದ್ದಿರೋದು ಅದು ಭಾಳ ಕಷ್ಟಪಟ್ಟು. ನಾವು 22-23 ಅಂತ ಹೇಳಿದ್ದೆ, 26 ಸೀಟ್ ಗೆದ್ದಿದ್ದೇನೆ. ರಾಜ್ಯದ ರಾಜಕಾರಣದಲ್ಲಿ ಮಹತ್ವದ ಪಾತ್ರ ವಹಿಸಲಿರುವ ಉಪಚುನಾವಣೆಯ ನಿಮಿತ್ತವಾಗಿ ಇಂದು ಸಿಎಂ ಬಿಎಸ್ವೈ ಅಥಣಿ ಕಾಗವಾಡ ಮತ್ತು ಗೋಕಾಕ್ ಮತಕ್ಷೇತ್ರದಲ್ಲಿ ತಮ್ಮ ಅಭ್ಯರ್ಥಿಗಳ ಪರ ಪ್ರಚಾರವನ್ನ ನಡೆಸಿದರು. ಈ ವೇಳೆ ಬಿಎಸ್ವೈಗೆ ಬಿಜೆಪಿಯ ಘಟಾನುಘಟಿ ನಾಯಕರು ಸಾಥ್ ನೀಡಿದ್ದಾರೆ.
ಅಥಣಿ ಪಟ್ಟಣದ ಜಾಧವ್ ಶಿಕ್ಷಣ ಸಂಸ್ಥೆ ಆವರಣದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಬಿಜೆಪಿ ಪಕ್ಷದ ಅಭ್ಯರ್ಥಿ ಮಹೇಶ್ ಕುಮಟಳ್ಳಿ ಪರ ಮತಯಾಚಿಸಿದ ಜಗದೀಶ್ ಶೆಟ್ಟರ್ ಅಥಣಿಯಿಂದ ಆರಂಭವಾಗುತ್ತಿರುವ ದಂಡಯಾತ್ರೆಯನ್ನು ವಿಜಯವಾಗಿಸುವಲ್ಲಿ ಕಾರ್ಯಕರ್ತರ ಪಾತ್ರ ಮಹತ್ವದ್ದಾಗಿದ್ದು ಮಹೇಶ್ ಕುಮಟಳ್ಳಿ ಅವರನ್ನು ಗೆಲ್ಲಿಸುವ ಮೂಲಕ ಡಿಸಿಎಂ ಲಕ್ಷ್ಮಣ್ ಸವದಿ ಅವರನ್ನು ಡಿಸಿಎಂ ಆಗಿ ಮುಂದುವರಿಸಲು ಮತ್ತು ಬಿಎಸ್ವೈ ಮುಖ್ಯಮಂತ್ರಿಯಾಗಿ ಮುಂದುವರಿಯುವಂತೆ ಮಾಡಬೇಕಾದರೆ ಮಹೇಶ್ ಕುಮಟಳ್ಳಿ ಅವರಿಗೆ ಮತ ಚಲಾಯಿಸಲು ಕರೆಯನ್ನು ನೀಡಿದ್ದಾರೆ. ಇದೇ ವೇಳೆ ಅಥಣಿ ಗಂಡು ಮೆಟ್ಟಿನ ನಾಡಾಗಿದ್ದು ಬಿಜೆಪಿ ಸರ್ಕಾರ ಬಂದಾಗಲೆಲ್ಲ ಜನರಿಗೆ ಒಳ್ಳೆಯದಾಗಿದೆ, ಅಥಣಿಯಲ್ಲಿ ಬಿಜೆಪಿ ಗೆದ್ದರೆ ಡಬಲ್ ಧಮಾಕಾ ಹೊಡೆದಂತೆ ಎನ್ನುವ ಮೂಲಕ ಪರೋಕ್ಷವಾಗಿ ಡಿಸಿಎಂ ಲಕ್ಷ್ಮಣ್ ಸವದಿ ಹುದ್ದೆಗೆ ಯಾವುದೇ ಧಕ್ಕೆ ಆಗುವುದಿಲ್ಲ ಎಂದು ಜಗದೀಶ್ ಶೆಟ್ಟರ್ ಹೇಳಿಕೆಯನ್ನು ನೀಡಿದ್ದಾರೆ. ಈ ವೇಳೆ ಆರಂಭದಲ್ಲಿ ಸ್ವಲ್ಪ ಸಮಯದವರೆಗೆ ಭಾಷಣ ಮಾಡಿದ ಬಿಎಸ್ವೈ, ಲಕ್ಷ್ಮಣ್ ಸವದಿ ಡಿಸಿಎಂ ಆಗಿ ಮುಂದುವರಿಯುತ್ತಾರೆ, ಇದರಲ್ಲಿ ಎರಡು ಮಾತಿಲ್ಲ ಎನ್ನುವ ಮೂಲಕ ಮುಂದಿನ 3.5 ವರ್ಷಗಳ ಕಾಲ ಲಕ್ಷ್ಮಣ್ ಸವದಿ ಡಿಸಿಎಂ ಆಗಿಯೇ ಮುಂದುವರಿಯುತ್ತಾರೆ ಎನ್ನುತ್ತಿದ್ದಂತೆಯೇ ಜನರು ಘೋಷಣೆ ಕೂಗಿದರು. ಇನ್ನು ಈ ವೇಳೆ ಮೋದಿ ಅಮಿತ್ ಶಾ ಜೊತೆಗೆ ಡಿಸಿಎಂ ಲಕ್ಷ್ಮಣ್ ಸವದಿಗೆ ಬಿಎಸ್ವೈ ಘೋಷಣೆ ಹಾಕಿದ್ದು ವಿಶೇಷವಾಗಿತ್ತು. ಒಟ್ಟಾರೆಯಾಗಿ ಬಿಜೆಪಿ ಭರ್ಜರಿ ಪ್ರಚಾರಕ್ಕೆ ಅಣಿಯಾಗಿದ್ದು ಅಥಣಿ ಮತಕ್ಷೇತ್ರದ ಅಭ್ಯರ್ಥಿ ಮಹೇಶ್ ಕುಮಟಳ್ಳಿ ಪರ ಪ್ರಚಾರದಲ್ಲಿ ಈಶ್ವರಪ್ಪ, ಜಗದೀಶ್ ಶೆಟ್ಟರ್, ಸುರೇಶ್ ಅಂಗಡಿ ಸೇರಿದಂತೆ ಡಿಸಿಎಂ ಲಕ್ಷ್ಮಣ್ ಸವದಿ ಕೂಡ ಹಾಜರಾಗಿದ್ದರು. ರಾತ್ರೋರಾತ್ರಿ ನಡೆದ ದಿಢೀರ ರಾಜಕೀಯ ಬೆಳವಣಿಗೆಯಲ್ಲಿ ನ್ಯಾಷನಲ್ ಕಾಂಗ್ರೆಸ್ ಪಾರ್ಟಿ ಬಿಜೆಪಿಗೆ ಬೆಂಬಲ ನೀಡಿ ಇಂದು ಬೆಳಿಗ್ಗೆ ರಾಜಭವನದಲ್ಲಿ ನಡೆದ ತರಾತುರಿಯ ಕಾರ್ಯಕ್ರಮದಲ್ಲಿ ಸಿಎಂ ಆಗಿ ದೇವೇಂದ್ರ ಫಡ್ನವೀಸ್ ಮತ್ತು ಡಿಸಿಎಂ ಆಗಿ ಅಜಿತ್ ಪವಾರ್ ಪ್ರಮಾಣ ವಚನವನ್ನ ಸ್ವೀಕರಿಸಿದ್ದಾರೆ. ಬಿಜೆಪಿ ಸರ್ಕಾರ ರಚನೆಗೆ ಅಡ್ಡಗಾಲು ಹಾಕಿದ್ದ ಶಿವಸೇನೆಗೆ ಬಿಜೆಪಿ ನಾಯಕರು ಬಿಗ್ ಶಾಕ್ ನೀಡಿದ್ದು, ಕಾಂಗ್ರೆಸ್ ಎನ್ಸಿಪಿ ಜೊತೆಗೆ ಸೇರಿ ಮುಖ್ಯಮಂತ್ರಿ ಹುದ್ದೆ ಏರಲು ಸಜ್ಜಾಗಿದ್ದ ಉದ್ಧವ ಠಾಕ್ರೆಗೆ ರಾತ್ರಿಯಿಂದ ಬೆಳಗಾಗುವುದರಲ್ಲಿ ಬಿಜೆಪಿ ಅಧಿಕಾರದ ಗದ್ದುಗೆ ಏರಿರುವುದು ವಿಶೇಷವಾಗಿದೆ. ಶರದ್ ಪವಾರ್ ಕೂಡ ಇದರಿಂದ ಕಂಗಾಲಾಗಿದ್ದು, ಅವರ ಗಮನಕ್ಕೆ ತರದೆ ಅಜಿತ್ ಪವಾರ್ ಅವರು ಬಿಜೆಪಿಗೆ ಬೆಂಬಲ ಸೂಚಿಸಿ ಉಪಮುಖ್ಯಮಂತ್ರಿಯಾಗಿ ಅಜಿತ್ ಪವಾರ್ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ. ಬೆಳಿಗ್ಗೆ 8 ಗಂಟೆಗೆ ಪ್ರಮಾಣ ವಚನ ಸ್ವೀಕರಿಸಿದ್ದ ಅವರಿಗೆ ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಟ್ವೀಟ್ ಮಾಡಿ ಶುಭ ಹಾರೈಸಿದ್ದಾರೆ. ಬಿಜೆಪಿ ಪಕ್ಷ 105 ಶಾಸಕರನ್ನು ಹೊಂದಿದ್ದರೆ 54 ಸೀಟ್ಗಳನ್ನು ಎನ್ಸಿಪಿ ಸಂಖ್ಯಾಬಲ ಹೊಂದಿದೆ. ಒಂದು ವೇಳೆ ಎನ್ಸಿಪಿ ಸಂಪೂರ್ಣ ಬೆಂಬಲ ನೀಡದಿದ್ದರೆ ಅಜಿತ್ ಪವಾರ್ ಅವರಿಗೆ 22 ಶಾಸಕರು ಬೆಂಬಲ ನೀಡಿದ್ದು, ಪಕ್ಷೇತರ ಶಾಸಕರು 18 ಬೆಂಬಲ ನೀಡಿದರೆ ಬಹುಮತ ಸಾಬೀತುಪಡಿಸುವ ವಿಶ್ವಾಸವಿದೆ ಎಂದು ಉಭಯ ನಾಯಕರು ಹೇಳಿಕೊಂಡಿದ್ದಾರೆ. ಮ್ಯಾಜಿಕ್ ನಂಬರ್ 145 ಇದ್ದು ಸಣ್ಣ ಪುಟ್ಟ ಪ್ರಾದೇಶಿಕ ಪಕ್ಷಗಳ ಶಾಸಕರು ಮತ್ತು ಪಕ್ಷೇತರ ಶಾಸಕರು ಬೆಂಬಲ ನೀಡಿದರೆ ಬಿಜೆಪಿ ಸರ್ಕಾರ ಸುಭದ್ರವಾಗಲಿದೆ ಎಂಬುದು ಬಿಜೆಪಿ ನಾಯಕರ ನಿಲುವಾಗಿದೆ. ಬಿಜೆಪಿ ಸರ್ಕಾರಕ್ಕೆ ಎನ್ಸಿಪಿ ಸಂಪೂರ್ಣ ಬೆಂಬಲ ನೀಡುತ್ತಾ ಅಥವಾ ಶರದ್ ಪವಾರ್ ಅವರು ಕೈ ಕೊಡ್ತಾರಾ ಎಂಬುದು ಕಾದು ನೋಡಬೇಕಾಗಿದೆ. ಮಹಾರಾಷ್ಟ್ರದಲ್ಲಿ ರಾತ್ರೋರಾತ್ರಿ ಅಚ್ಚರಿಯ ರಾಜಕೀಯ ಬೆಳವಣಿಗೆ ಕಂಡು ಎನ್ಸಿಪಿ ಬೆಂಬಲ ಪಡೆದು ಬಿಜೆಪಿ ಸರ್ಕಾರ ರಚಿಸಿದೆ. ಈ ಮೂಲಕ ಶತಾಯಗತಾಯ ಸರ್ಕಾರ ರಚಿಸಿ ಸಿಎಂ ಆಗಬೇಕೆಂದು ಕನಸು ಕಾಣುತ್ತಿದ್ದ ಶಿವಸೇನೆಗೆ ಮಾಸ್ಟರ್ ಸ್ಟ್ರೋಕ್ ಆಗಿದೆ. ಸಿಎಂ ಮತ್ತು ಡಿಸಿಎಂ ಪ್ರಮಾಣ ವಚನ ಸ್ವೀಕರಿಸಿದ ಕೂಡಲೇ ಇತ್ತ ಶಿವಸೇನೆ ನಾಯಕ ಸಂಜಯ್ ರಾವತ್ ಮುಂಬೈಯಲ್ಲಿ ತುರ್ತು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ್ದಾರೆ. ಇನ್ನು ಬೆಳಿಗ್ಗೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಅಜಿತ್ ಪವಾರ್ ವಿರುದ್ಧ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಶರದ್ ಪವಾರ್ ಅವರಿಗೆ ದ್ರೋಹ ಬಗೆದ ಅಜಿತ್ ಪವಾರ್ ನಡೆ ಬಗ್ಗೆ ನಮಗೆ ಮೊದಲೇ ಅನುಮಾನವಿತ್ತು. ನಿನ್ನೆ ರಾತ್ರಿ 9 ಗಂಟೆಯವರೆಗೆ ಶಿವಸೇನೆ, ಕಾಂಗ್ರೆಸ್, ಎನ್ಸಿಪಿ ಸರ್ಕಾರ ರಚನೆಗೆ ಮುಂದಾಗಿದ್ದ ಎಂದು ಹರಿಹಾಯ್ದಿದ್ದಾರೆ. ರಾತ್ರೋರಾತ್ರಿ ಬೆನ್ನಿಗೆ ಚೂರಿ ಹಾಕುವಂತಹ ಕೆಲಸ ಇವರು ಮಾಡಿದ್ದು, ಇದು ಮಹಾರಾಷ್ಟ್ರ ಜನತೆಗೆ ಹಾಗೂ ಎನ್ಸಿಪಿ, ಶಿವಸೇನೆ ಹಾಗೂ ಕಾಂಗ್ರೆಸ್ ಪಕ್ಷಕ್ಕೆ ದ್ರೋಹ ಬಗೆದಂತೆ ಎಂದು ಕುಟುಕಿದ್ದಾರೆ. ನಿನ್ನೆ ರಾತ್ರಿವರೆಗೆ ನಮ್ಮೊಂದಿಗೆ ಇದ್ದು ಬೆಂಬಲ ನೀಡಿದ್ದರು, ಅವರು ಪಾಪ ಮಾಡಿದ್ದಾರೆ, ಹೀಗಾಗಿ ನಮ್ಮ ಕಣ್ಣಲ್ಲಿ ಕಣ್ಣು ಹಾಕಿ ಮಾತನಾಡಲು ಆಗಿರಲಿಲ್ಲ, ಅವರಿಗೆ ಪಾಪ ಪ್ರಜ್ಞೆ ಕಾಡುತ್ತಿತ್ತು, ಆನಂತರ ಅವರು ನಾಪತ್ತೆಯಾಗಿದ್ದಾರೆ ಎಂದು ದೂರಿದರು. ಆನಂತರ ಬಿಜೆಪಿ ರಾಜಭವನ ದುರುಪಯೋಗ ಪಡಿಸಿಕೊಂಡು ಬಿಜೆಪಿ ನಾಯಕರು ದಿಢೀರವಾಗಿ ಸರ್ಕಾರ ರಚನೆ ಮಾಡಿ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನೇ ಬುಡಮೇಲು ಮಾಡಲು ಹೊರಟಿದೆ ಎಂದು ಶಿವಸೇನೆ ಮುಖ್ಯಸ್ಥ ಸಂಜಯ್ ರಾವತ್ ಆಪಾದಿಸಿದ್ದಾರೆ. ಡಿಸೆಂಬರ್ 5ರಂದು ರಾಜ್ಯದ 5 ವಿಧಾನಸಭಾ ಕ್ಷೇತ್ರಗಳಿಗೆ ಉಪಚುನಾವಣೆ ನಡೆಯುತ್ತಿದ್ದು, ಮತದಾರರ ಮನವೊಲಿಸಿ ಗೆಲುವು ಸಾಧಿಸಲು ಎಲ್ಲ ಅಭ್ಯರ್ಥಿಗಳು ಭರ್ಜರಿ ಪ್ರಚಾರ ಕಾರ್ಯ ನಡೆಸುತ್ತಿದ್ದಾರೆ. ಅದೇ ರೀತಿ ಗೋಕಾಕ್ ತಾಲೂಕಿನ ಸಾವಳಗಿ ಗ್ರಾಮದಲ್ಲಿ ಬಿಜೆಪಿ ಪ್ರಚಾರಕ್ಕೆ ಅನರ್ಹ ಶಾಸಕ ರಮೇಶ್ ಜಾರಕಿಹೊಳಿ ಮುಂದಾಗಿದ್ದಾರೆ.
ಇನ್ನು ಚುನಾವಣಾ ಫಲಿತಾಂಶ ಡಿಸೆಂಬರ್ 9 ಹೊರಬೀಳಲಿದ್ದು, ಅದೇ ರೀತಿ ಗೋಕಾಕ್ ತಾಲೂಕಿನ ಸಾವಳಗಿ ಗ್ರಾಮದಲ್ಲಿ ಬಿಜೆಪಿ ಪ್ರಚಾರಕ್ಕೆ ಅನರ್ಹ ಶಾಸಕ ರಮೇಶ್ ಜಾರಕಿಹೊಳಿ ಮುಂದಾಗಿದ್ದಾರೆ. ಇದಕ್ಕೂ ಮುನ್ನವೇ ಗೋಕಾಕ್ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ರಮೇಶ್ ಜಾರಕಿಹೊಳಿ ಅವರ ಅಭಿಮಾನಿಗಳು ರಮೇಶ್ ಜಾರಕಿಹೊಳಿ ನಮ್ಮ ಮುಂದಿನ ಉಪಮುಖ್ಯಮಂತ್ರಿ ಎಂದು ಘೋಷಿಸಿಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಮುಂದಿನ ಜಲಸಂಪನ್ಮೂಲ ಸಚಿವ ಅವರೇ ಎಂದು ರಮೇಶ್ ಅಭಿಮಾನಿಗಳು ಘಂಟಾಘೋಷವಾಗಿ ಹೇಳಿಕೆಯನ್ನು ನೀಡುತ್ತಿದ್ದಾರೆ. ಕಾಂಗ್ರೆಸ್ ಮತ್ತು ಜೆಡಿಎಸ್ ಮೈತ್ರಿ ಸರ್ಕಾರ ಪತನಗೊಳ್ಳಲು ಪ್ರಮುಖ ಕಾರಣಕರ್ತರಾಗಿದ್ದ ರಮೇಶ್ ಜಾರಕಿಹೊಳಿ ಅವರಿಗೆ ಉಪಚುನಾವಣೆ ಗೆಲುವಿನ ಬಳಿಕ ಯಡಿಯೂರಪ್ಪನವರ ಸಂಪುಟದಲ್ಲಿ ಉಪಮುಖ್ಯಮಂತ್ರಿ ಸ್ಥಾನ ನೀಡಲಾಗುತ್ತದೆ ಎಂದು ಹೇಳಲಾಗಿದ್ದು, ಆದರೆ ರಮೇಶ್ ಜಾರಕಿಹೊಳಿ ಅಭಿಮಾನಿಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಅದನ್ನು ಈಗಾಗಲೇ ಘೋಷಿಸಿಕೊಂಡು ಬಿಟ್ಟಿದ್ದಾರೆ. ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯವು 10 ವರ್ಷ ಪೂರೈಸಿದ ಸವಿ ನೆನಪಿಗಾಗಿ ನವೆಂಬರ್ 25 ಏಕೀಕರಣೋತ್ತರ ಕರ್ನಾಟಕ ಎಂಬ ಒಂದು ದಿನದ ವಿಚಾರ ಸಂಕಿರಣವನ್ನು ಹಮ್ಮಿಕೊಳ್ಳಲಿದ್ದೇವೆ ಎಂದು ವಿಶ್ವವಿದ್ಯಾಲಯದ ಕುಲಪತಿ ಎಂ ರಾಮಚಂದ್ರಗೌಡ ಹೇಳಿದ್ದಾರೆ. ಇನ್ನು ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಸ್ಥಾಪನೆಯಾಗಿ 10 ವರ್ಷಗಳು ತುಂಬುತ್ತಿರುವುದು ಸಂತೋಷದ ವಿಷಯವಾಗಿದೆ. ಈ ಶುಭ ಸಂದರ್ಭದ ಸವಿ ನೆನಪಿಗಾಗಿ ವರ್ಷಪೂರ್ತಿ ಎಲ್ಲ ವಿಭಾಗದಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದೇವೆ. ಈ ಹಿನ್ನೆಲೆಯಲ್ಲಿ ರಾಜ್ಯೋತ್ಸವವನ್ನು ವಿಶೇಷವಾಗಿ ಆಚರಣೆ ಮಾಡಲು ನಿರ್ಧರಿಸಿದ್ದು, ಬರುವ ನವೆಂಬರ್ 25 ಏಕೀಕರಣೋತ್ತರ ಕರ್ನಾಟಕ ಎಂಬ ಒಂದು ದಿನದ ವಿಚಾರ ಸಂಕಿರಣವನ್ನು ಹಮ್ಮಿಕೊಳ್ಳಲಾಗಿದೆ. ಕಾರ್ಯಕ್ರಮದ ಉದ್ಘಾಟನೆಯನ್ನು ಬರಗೂರು ರಾಮಚಂದ್ರಪ್ಪ ಮಾಡಲಿದ್ದು, ವಿಶ್ವವಿದ್ಯಾಲಯದಲ್ಲಿ ಪ್ರಸ್ತುತವಾಗಿ 19 ವಿಭಾಗಗಳಿವೆ. ವಿಶ್ವವಿದ್ಯಾಲಯ ಪ್ರಾರಂಭವಾಗಿ 10 ವರ್ಷಗಳು ಗತಿಸಿದ್ದು ಸಾಕಷ್ಟು ಅಭಿವೃದ್ಧಿಯಾಗಬೇಕಿತ್ತು. ಸ್ಥಳದ ಕೊರತೆಯಿಂದ ಯಾವ ಅಭಿವೃದ್ಧಿಯೂ ಸಾಧ್ಯವಾಗುತ್ತಿಲ್ಲ. ವಿಶ್ವವಿದ್ಯಾಲಯವನ್ನು ಅಭಿವೃದ್ಧಿಯ ದೃಷ್ಟಿಯಿಂದ ಬಾಗೇವಾಡಿ ಬಳಿಯ ರೈತರು ಜಮೀನು ನೀಡುತ್ತೇವೆ ಎಂದು ಹೇಳಿದ್ದಾರೆ. ಮುಂದಿನ ದಿನಗಳಲ್ಲಿ ವಿಶ್ವವಿದ್ಯಾಲಯ ಶಿಫ್ಟ್ ಆಗಬಹುದು ಎಂದು ಬೆಳಗಾವಿ ವಿಶ್ವವಿದ್ಯಾಲಯದ ಕುಲಪತಿ ಎಂ ರಾಮಚಂದ್ರಪ್ಪ ಮಾಹಿತಿಯನ್ನು ನೀಡಿದ್ದಾರೆ. ಎಲ್ಲ ವಿಭಾಗಗಳಿಂದ ಸೆಮಿನಾರ್ಸು, ಕಾನ್ಫರೆನ್ಸಸ್ಸು ಆರ್ಗನೈಸ್ ಮಾಡಿ, ಈ ಥರ ಕಮಿಟಿಗಳೆಲ್ಲ ಆರ್ಗನೈಸ್ ಮಾಡಿ, ಸೊ 10 ವರ್ಷ ಆಗಿರ್ತಕ್ಕಂಥ ಇದನ್ನೆಲ್ಲ ನಮ್ಮ ಜನತೆಗೆ ತಿಳಿಸಿ, ಆಮೇಲೆ ಎಂಟೈರ್ ಇಯರ್ ಒಂದು ಅರ್ಥಗರ್ಭಿತವಾಗಿ ಕಾರ್ಯಕ್ರಮಗಳನ್ನ ಹಾಕ್ಕೊಂಡು ಅದು ಯೂನಿವರ್ಸಿಟಿ ಸ್ವಲ್ಪ ಅಕಾಡೆಮಿಕಲಿ ಇದು ಮಾಡಬೇಕು ಅಂತ ಪುಷ್ ಮಾಡಬೇಕು ಅಂತ ದಶಮಾನೋತ್ಸವ ಸಂಭ್ರಮದ ಅಡಿಯಲ್ಲಿ ಇದು ಫಸ್ಟ್ ಕಾರ್ಯಕ್ರಮ ಆಗಿದೆ. ಸೊ ನಾವು ಫಾರ್ ಎಕ್ಸಾಂಪಲ್ ರಾಜ್ಯೋತ್ಸವ ಸುಮ್ಮನೆ ಯಾರನ್ನ ಕರೆದು ಒಂದು ನೇಮ್ ಸೇಕ್ ಒಂದು ಭಾಷಣ ಬಂದು ಕೆಂಪು ಶಾಲಾ ಕೋರ್ಟ್ ಇದು ಮಾಡೋದು ಬೇಡ ಅಂತಂದ್ಬಿಟ್ಟು ಅಂತ ಸೊ ಒಂದು ಅರ್ಥಗರ್ಭಿತವಾದ ಒಂದು ಸಂಕೀರ್ಣ ಏರ್ಪಡಿಸಬೇಕು ಅಂತಂದ್ಬಿಟ್ಟು ಅಂತ ಏಕೀಕರಣೋತ್ತರ ಕರ್ನಾಟಕ ಅಂತಂದ್ಬಿಟ್ಟು ಕಾರ್ಯಕ್ರಮ ಹಾಕ್ಕೊಂಡು ಇವರಿಗೆ ಬರಗೂರು ರಾಮಚಂದ್ರಪ್ಪ ಉದ್ಘಾಟನೆ ಮಾಡ್ತಾರೆ. ಮಹದೇವ್ ಪ್ರಕಾಶ್ ಅವರು ಮತ್ತು ಡಿ ಆರ್ ಚಂದ್ರಶೇಖರ್ ಅವರು ಉಪನ್ಯಾಸ ನೀಡ್ತಾರೆ. ಸೊ ಈ ರೀತಿ ಒಂದು ಕಾರ್ಯಕ್ರಮಗಳು ಹಾಕ್ಕೊಂಡು ವರ್ಷ ಇಡೀ ಕೆಲಸ ಮಾಡಿಸೋಣ ಅಂತ ಮಾಡ್ತಾ ಇದ್ದೀವಿ. ದಶಮಾನ ಸಮಿತಿ ಅಂತ ಆ ಸಮಿತಿ ಏನು ಅವ್ರು ರೆಕಮೆಂಡೇಶನ್ ಕೊಡ್ತಾರೆ ಯಾವ ರೀತಿ ಮಾಡಬೇಕು ಅಂತ ಅಂದ್ಬಿಟ್ಟು ಅಂತ ಸೊ ಆ ರೀತಿ ನಾವು ಮಾಡ್ತೀವಿ. ಬೈಲಹೊಂಗಲದಿಂದ ಸವದತ್ತಿ ರಾಜ್ಯ ಹೆದ್ದಾರಿಯಲ್ಲಿ ಇರುವ ಟೋಲ್ ಕೇಂದ್ರ ಪ್ರಾರಂಭಿಸುವುದನ್ನ ವಿರೋಧಿಸಿ ಭಾರತೀಯ ಕೃಷಿಕ ಸಮಾಜದ ವತಿಯಿಂದ ಪಾದಯಾತ್ರೆಯನ್ನ ಹಮ್ಮಿಕೊಳ್ಳಲಾಗಿದೆ. ರಾಜ್ಯ ಸರ್ಕಾರವು ಬೈಲಹೊಂಗಲದ ರಾಜ್ಯ ಹೆದ್ದಾರಿಯಲ್ಲಿ ಟೋಲ್ ಕೇಂದ್ರ ಸ್ಥಾಪಿಸಿ ಸುಂಕ ಕಟ್ಟಿಸಿಕೊಳ್ಳುವುದಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದು ಒಂದೆಡೆ, ಆದರೆ ಇದನ್ನ ವಿರೋಧಿಸಿ ಬೈಲಹೊಂಗಲ ವಿಭಾಗದಲ್ಲಿ ಬರುವ ಭಾರತೀಯ ಕೃಷಿಕ ಸಮಾಜ, ಕನ್ನಡ ಪರ ಹೋರಾಟಗಾರರು ಸೇರಿದಂತೆ ಬೈಲಹೊಂಗಲ ನಗರದ ಕಿತ್ತೂರು ರಾಣಿ ಚೆನ್ನಮ್ಮ ವೃತ್ತದಿಂದ ಉಪವಿಭಾಗಾಧಿಕಾರಿಗಳ ಕಚೇರಿವರೆಗೆ ಪಾದಯಾತ್ರೆ ನಡೆಸಿ ಮನವಿಯನ್ನು ಸಲ್ಲಿಸಿದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ಎಸ್9 ಟಿವಿಯೊಂದಿಗೆ ಮಾತನಾಡಿದ ಹೋರಾಟಗಾರರು, ಈ ಭಾಗದಲ್ಲಿ ಬಹುತೇಕ ಜನ ರೈತಾಪಿ ವರ್ಗದವರು ಇದ್ದು, ದಿನನಿತ್ಯ ಸರಕು ಸಾಗಣೆ ಮಾಡಲು, ತರಕಾರಿಗಳನ್ನು ತೆಗೆದುಕೊಂಡು ಹೋಗಲು ಬೆಳಗಾವಿ ಜಿಲ್ಲೆ ಮತ್ತು ಸವದತ್ತಿ ತಾಲೂಕಿಗೆ ಹೋಗಬೇಕಾಗುತ್ತದೆ. ತೀವ್ರವಾಗಿ ಮಳೆ ಸುರಿದು ನದಿಯ ಪ್ರವಾಹದಿಂದ ಬೆಳೆಗಳೆಲ್ಲ ಮುಳುಗಿ ಹೋಗಿದ್ದು, ಈ ಸಂದರ್ಭದಲ್ಲಿ ಜನಜೀವನ ವ್ಯವಸ್ಥೆ ತುಂಬ ಹದಗೆಟ್ಟಿದೆ. ಆದ್ದರಿಂದ ಈ ಟೋಲ್ ಕೇಂದ್ರ ಸ್ಥಾಪನೆ ಮಾಡಿರುವುದು ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಕೂಡಲೇ ಈ ಟೋಲ್ ಕೇಂದ್ರವನ್ನು ರದ್ದುಗೊಳಿಸುವಂತೆ ಮನವಿಯನ್ನ ಮಾಡಿದ್ದಾರೆ. ಯಾವುದೇ ಒಂದು ಟ್ರೇನಿನ ಅವಕಾಶಗಳಿಲ್ಲ, ಮತ್ತೆ ಇಲ್ಲಿ ವ್ಯಾಪಾರಗಳಂತೂ ಆಗುವುದಿಲ್ಲ. ಈಗ ರೈತರನ್ನ ಕೊಡ್ಬೇಕು, ಇಲ್ಲಿ ಟೋಲು ಯಾರು ಕೊಡ್ಬೇಕು? ರೈತರು ಕೊಡ್ಬೇಕು. ರೈತರು ಕೊಡ್ಬೇಕಾದ್ರೆ ಮತ್ತೆ ಬರಗಾಲ ಐತಿ, ಮಳೆ ಬಂದ ಸಾಕಷ್ಟು ಹಾನಿ ಆಗೈತಿ. ಇಂಥವ್ರೊಳಗೆ ಒಂದು ನಾವು ಟೋಲ್ ಗೇಟ್ ಆತಂದ್ರೆ ನಾವು ಟೋಲ್ ಕೊಟ್ಟು ಹೋಗಿದಾಗ ಏನು ಆಗ್ತಿಲ್ಲ. ಅದಕ್ಕೆ ಸರ್ಕಾರ ಇದನ್ನು ಮನಗಂಡ ಇಲ್ಲಿ ಯಾವುದೇ ವ್ಯಾಪಾರದ ವಹಿವಾಟುಗಳಿಲ್ಲದ ಕಾರಣ ಇಲ್ಲಿ ಯಾವುದೇ ಉತ್ಪನ್ನಗಳನ್ನು ಸರಿಯಾಗಿ ಕೊಡುವುದಿಲ್ಲ. ಆದ ಕಾರಣ ಈ ಇವತ್ತಿನ ದಿವಸ
ನಮ್ಮ ಈ ಟೂರ್ಗೇಟ್ ಅನ್ನು ಕ್ಯಾನ್ಸಲ್ ಮಾಡಬೇಕು. ಮಾಡಲಿಲ್ಲ ಅಂದ್ರೆ ನಮ್ಮ ರೈತರ ರೋಜಿಗೆ ಅಂದ್ರೆ ಏನಾಗತ್ತೆ ಅಂತ ಸರ್ಕಾರ ಕೊಡ್ತೈತಿ. ಮತ್ತೆ ಈ ಬೈಲಾಗ ಒಂದ್ಸಲ ಏನಾರ ದಾಂಧೆ ಆಪು ಅದು ಯಾವ ಮಟ್ಟಕ್ಕೆ ಗೊತ್ತಿಲ್ಲ. ಇದರ ಅರ್ಥ ಓದಿದ್ದು ಇವತ್ತಿನ ದಿವಸ ಮಾನ್ಯ ಮುಖ್ಯಮಂತ್ರಿಗಳಿರ್ಬೋದು ಹಾಗೂ ಅದಕ್ಕೆ ಸಂಬಂಧಪಟ್ಟಂತ ಯಾವ ಕಾಂಟ್ರಾಕ್ಟ್ ಇರ್ಬೋದು ಎಲ್ಲರೂ ಕೂಡಿ ಟೋಲ್ಗೇಟ್ ಅನ್ನ ಕ್ಯಾನ್ಸಲ್ ಮಾಡಿ ಮುಕ್ತವಾದ ಒಂದು ಹೆದ್ದಾರಿಯನ್ನ ನಮಗೆ ಅನುಕೂಲ ಮಾಡಿಕೊಡ್ಬೇಕಂತ ಈ ಬೈಲಾಗ ವಿನಂತಿ ಮಾಡ್ಕೊತೀವಿ. ಹೊರಗಡೆ ಮಹಾರಾಷ್ಟ್ರ ಗೌರ್ಮೆಂಟ್ ಒಳಗಡೆ ಇದನ್ನ ಪ್ರಾರಂಭ ಮಾಡಿರ್ತಕ್ಕಂಥದ್ದು ಇವತ್ತಿನ ದಿನಗಳಲ್ಲಿ ಬಹಳಷ್ಟು ಕಾನೂನುಗಳನ್ನ ಕೈಗೆ ತೆಗೆದುಕೊಂಡು ಎಲ್ಲಾ ಟೋಲ್ ನಾಕಗಳನ್ನ ಹಟಾವ್ ಮಾಡ್ಕಸ ಕಾನೂನನ್ನ ಕೈಗೆ ತೆಗೆದುಕೊಂಡು ಅಲ್ಲಿ ಇರ್ತಕ್ಕಂಥ ಟೋಲ್ಗಳನ್ನ ಎಲ್ಲ ಮೂರು ಹಾಕಿದ್ರು. ಇವತ್ತು ಕೇರಳದಲ್ಲಿ ಅದೇ ನಡೆದಿರ್ತಕ್ಕಂಥ ಘಟನೆ, ತಮಿಳುನಾಡಲ್ಲಿ ಅದೇ ನಡೆದಿರ್ತಕ್ಕಂಥ ಘಟನೆ, ಆದ್ರೆ ಮೂರು ರಾಜ್ಯಗಳಲ್ಲಿ ಟೋಲ್ಗಳನ್ನ ತೆಗೆದು ಹಾಕುವಂತ ಈ ಸಂದರ್ಭದೊಳಗಡೆ ಕರ್ನಾಟಕದಲ್ಲಿ ಗ್ರಾಮೀಣ ಪ್ರದೇಶಗಳ ರಸ್ತೆಗಳಿಗೆ ಟೋಲ್ ಹಾಕೋದು ಬಹಳಷ್ಟು ಅನ್ಯಾಯ ಮತ್ತು ಅಕ್ಷಮ್ಯ ಅಪರಾಧ, ಜೊತೆಗೆ ಅದು ಅವೈಜ್ಞಾನಿಕವಾಗಿರ್ತಕ್ಕಂಥದ್ದು. ಇವುಗಳನ್ನ ಹಟಾವು ಮಾಡುವಂತಹ ಕರ್ತವ್ಯಕ್ಕೆ ನಾವೆಲ್ಲರೂ ಕೂಡ ಕೈ ಜೋಡಿಸ್ತಾ ಇದ್ದೀವಿ. ಇದು ರೈತ ಪರವಾಗಿರ್ತಕ್ಕಂಥದ್ದು ಮತ್ತು ರೈತ ಜನಾಂಗ ಇರತಕ್ಕಂಥ ಈ ಪ್ರದೇಶದಲ್ಲಿ ಯಾವುದೇ ಕಾರಣಕ್ಕೂ ಟೋಲ್ಗಳನ್ನ ಹಾಕಬಾರದು, ರೈತರಿಗೆ ಹೊರೆ ಆಗುತ್ತೆ ಅಂತಕ್ಕಂಥದ್ದು ನಮ್ಮ ನಿರ್ಧಾರ. ವಿಜಯಪುರ ನಗರ ಬಿಜೆಪಿ ಅಧ್ಯಕ್ಷ ನೇಮಕ ವಿಚಾರವಾಗಿ ಪಕ್ಷದ ಆಂತರಿಕ ಕಲಹ ಸ್ಫೋಟಗೊಂಡಿದೆ. ವಿಜಯಪುರ ನಗರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹಾಗೂ ಮಾಜಿ ಸಚಿವ ಅಪ್ಪು ಪಟ್ಟಣಶೆಟ್ಟಿ ಬೆಂಬಲಿಗರ ಮಧ್ಯೆ ವಾಗ್ವಾದ ನಡೆದಿದೆ ಎನ್ನಲಾಗಿದೆ. ಇನ್ನು ನಗರದ ಅಧ್ಯಕ್ಷನಾಗಿ ಮಾಳುಗೌಡ ಪಾಟೀಲ್ ನೇಮಕಕ್ಕೆ ಯತ್ನಾಳ್ ಬೆಂಬಲಿಗರ ವಿರೋಧ ವ್ಯಕ್ತಪಡಿಸಿದ್ದು, ನಗರ ಘಟಕದ ಅಧ್ಯಕ್ಷ ನೇಮಕಕ್ಕೆ ಸಂಬಂಧಿಸಿದಂತೆ ಯಾವುದೇ ಸಭೆ ನಡೆಸಿಲ್ಲ, ಏಕಾಏಕಿ ನೇಮಕ ಘೋಷಣೆ ಮಾಡಲಾಗಿದೆ ಎಂದು ಆರೋಪವನ್ನು ಮಾಡಿದ್ದಾರೆ. ಇದೇ ಸಂದರ್ಭದಲ್ಲಿ ಯತ್ನಾಳ್ ಹಾಗೂ ಪಟ್ಟಣಶೆಟ್ಟಿ ಬೆಂಬಲಿಗರ ಮಧ್ಯೆ ಮಾತಿನ ಚಕಮಕಿ ನಡೆದಿದ್ದು, ಮಾಜಿ ಸಚಿವ ಅಪ್ಪು ಪಟ್ಟಣಶೆಟ್ಟಿ ಹಾಗೂ ಇತರ ಮುಖಂಡರ ಎದುರಲ್ಲೇ ವಾಗ್ವಾದ ನಡೆದಿದ್ದು, ಈ ಮೂಲಕ ಜಿಲ್ಲಾ ಬಿಜೆಪಿ ಘಟಕದಲ್ಲಿನ ಆಂತರಿಕ ಬೇಗುದಿ ಸ್ಫೋಟಗೊಂಡಿದೆ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಕಂಕನವಾಡಿ ಗ್ರಾಮದಲ್ಲಿ ಕಬ್ಬು ತುಂಬಲು ಜಮೀನಕ್ಕೆ ಟ್ರ್ಯಾಕ್ಟರ್ ತೆಗೆದುಕೊಂಡು ಹೋಗುವಾಗ ಓರ್ವ ವ್ಯಕ್ತಿ ಮೃತಪಟ್ಟ ಘಟನೆ ನಡೆದಿದೆ. ಮೂಲತಃ ಕಂಕನವಾಡಿ ಗ್ರಾಮದ ಯುವಕ 20 ವರ್ಷದ ಪಾಂಡು ಹೊಳೆನ್ನವರೆಂಬಾತ ಇಂದು ತಮ್ಮ ಜಮೀನಿಗೆ ಕಬ್ಬು ತುಂಬಲು ಟ್ರ್ಯಾಕ್ಟರ್ ತೆಗೆದುಕೊಂಡು ಹೋಗುವಾಗ ವಿದ್ಯುತ್ ತಂತಿ ತಗುಲಿ ಸ್ಥಳದಲ್ಲೇ ಮೃತಪಟ್ಟ ಘಟನೆಯೊಂದು ನಡೆದಿದೆ. ಈ ಘಟನಾ ಸ್ಥಳಕ್ಕೆ ಜಮಖಂಡಿ ಗ್ರಾಮೀಣ ಠಾಣೆಯ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಬಳಿಕ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ. ಬೆಳಗಾವಿ ಮಹಾನಗರದ ವ್ಯಾಪ್ತಿಯಲ್ಲಿ ಬರುವ ಬರ್ಡೆ ಧಾಬಾವೊಂದರ ಬಳಿ ಖತರ್ನಾಕ್ ಗುಂಪೊಂದು ಒಂಟಿಯಾಗಿ ಕೆಲಸಕ್ಕೆ ತೆರಳುತ್ತಿದ್ದ ವ್ಯಕ್ತಿಯೊಬ್ಬನನ್ನ ಬರ್ಬರವಾಗಿ ಕೊಲೆಗೈದು ರಕ್ತವನ್ನ ಹರಿಸಿದ್ದಾರೆ. ಬೆಳಗಾವಿ ತಾಲೂಕಿನ ಮುತ್ಯಾನಟ್ಟಿ ಗ್ರಾಮದ ಯಲ್ಲಪ್ಪ ಹಾಲಪ್ಪ ಗೌರವ್ ಕೊಲೆಯಾದ ವ್ಯಕ್ತಿಯಾಗಿದ್ದು, ಸಮೀಪದ ಖಾಸಗಿ ಕಂಪನಿಯ ಕಾರ್ಮಿಕನಾಗಿದ್ದರು. ಯಲ್ಲಪ್ಪ ಅವರು ರಾತ್ರಿ ಪಾಳೆಯ ಕೆಲಸ ಮಾಡಲು ಹೊರಟಿದ್ದರು. ಆಗ 4-5 ಜನರ ಗುಂಪೊಂದು ಬರ್ಡೆ ಧಾಬಾ ಬಳಿ ಅಡ್ಡಗಟ್ಟಿ ಮಾರಕಾಸ್ತ್ರದಿಂದ ಕೊಚ್ಚಿ ಕೊಲೆ ಮಾಡಿದ್ದಾರೆ. ಮೊದಲಿಗೆ ಅಪಘಾತ ಎಂದು ತಿಳಿದಿದ್ದವರಿಗೆ ನಂತರ ಇದು ವ್ಯವಸ್ಥಿತ ಖತರ್ನಾಕ್ ಕೊಲೆ ಎಂದು ಘೋಷಿತವಾಗಿದೆ. 10-12 ವರ್ಷಗಳ ಹಿಂದೆ ಕ್ಷುಲ್ಲಕ ಕಾರಣಕ್ಕೆ ಪ್ರಾರಂಭವಾದ ಈ ಜಗಳ, ಎರಡು ಕುಟುಂಬಗಳ ನಡುವೆ ಬೆಳೆದ ವೈಷಮ್ಯ ಈ ಕೊಲೆಗೆ ಕಾರಣವೆಂದು ಗೋಚರವಾಗುತ್ತಿದೆ. ಕೊಲೆಯಾದ ಯಲ್ಲಪ್ಪ ಗೌರವ್ ಅವರ ಸಹೋದರ ಸಿದ್ದಪ್ಪ ಹಾಲಪ್ಪ ಗೌರವ್ ಕೊಲೆಗೆ ಸಂಬಂಧಿಸಿದಂತೆ ಸಂತೋಷ್ ಸಿದ್ದಪ್ಪ ಕೆಂಪ, ಸಿದ್ದಪ್ಪ ಯಲ್ಲಪ್ಪ ಕೆಂಪ, ಈಶ್ವರಪ್ಪ ಹಾಲಪ್ಪ ಹಾಲಭಾವಿ, ರವಿ ಬಸವರಾಜ್ ಕುಂಬರಗಿ ಮತ್ತು ವಿವೇಕ್ ಕರ್ಯಪ್ಪ ನಾಯಕ್ ಆರೋಪಿಗಳೆಂದು, ಈ 5 ಜನರ ಮೇಲೆ ಕಾಕತಿ ಪೊಲೀಸ್ ಠಾಣೆಯಲ್ಲಿ ಸಹೋದರನ ಮೇಲೆ ಕೊಲೆ ಮಾಡಿರುವ ಆರೋಪ ಹೊರಿಸಿ ಪ್ರಕರಣವನ್ನು ದಾಖಲಿಸಿದ್ದಾರೆ. ಈ ಪ್ರಕರಣದಲ್ಲಿ ಆರೋಪಿಗಳೆಂದು ಸಾಬೀತಾಗಿರುವ 5 ಜನ ಸದಸ್ಯರು ಪರಾರಿಯಾಗಿದ್ದು, ಅವರಿಗಾಗಿ ಪೊಲೀಸರು ತೀವ್ರ ಶೋಧವನ್ನು ನಡೆಸಿದ್ದಾರೆ. ಬಾಗಲಕೋಟ್ ಜಿಲ್ಲೆಯ ಜಮಖಂಡಿ ತಾಲೂಕಿನ ಮುತ್ತೂರು ಗ್ರಾಮದ ಪ್ರಭು ಸಿದ್ಧ ಶಾಂತ ಆಶ್ರಮದಲ್ಲಿ ನಿಜಗುಣಿ ಶಿವಯೋಗಿಗಳ ಜಯಂತಿಯ ಕಾರ್ಯಕ್ರಮವನ್ನು ನೆರವೇರಿಸಲಾಗಿದೆ. ಇನ್ನು ದಿವ್ಯ ಸಾನ್ನಿಧ್ಯ ಪ್ರಭು ಸಿದ್ಧ ಶಾಂತ ಆಶ್ರಮದ ಗುರುಗಳಾದ ನಿರಭಾರಿ ಸದ್ಗುರು ಮಾಣಿಕ್ಯ ಪ್ರಭು ಸ್ವಾಮೀಜಿಯವರ ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದರು. ಇನ್ನು ಮುತ್ತೂರು ಹಾಗೂ ಸುತ್ತಮುತ್ತಲಿನ ಗ್ರಾಮದ ಭಕ್ತರು ಸೇರಿ ಅದ್ಧೂರಿಯಾಗಿ ಈ ಕಾರ್ಯಕ್ರಮವನ್ನು ನೆರವೇರಿಸಿದ್ದಾರೆ. ಈ ವೇಳೆ ಉಡಿ ತುಂಬುವ ಕಾರ್ಯಕ್ರಮದ ಜೊತೆಗೆ ನಿಜಗುಣ ಶಿವಯೋಗಿಗಳ ಆಶೀರ್ವಾದ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಳ್ಳಲಾಗಿತ್ತು. ನಂತರ ಬಂದಿರುವ ಭಕ್ತರಿಗೆ ಅನ್ನ ಸಂತರ್ಪಣೆಯ ಕಾರ್ಯಕ್ರಮವನ್ನು ಕೂಡ ಇದೇ ವೇಳೆ ಏರ್ಪಡಿಸಲಾಗಿದೆ. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಎಸ್ 9 ಟಿವಿ. ಸುದ್ದಿ ನಿಮ್ಮಿಂದ, ಸದ್ದು ನಮ್ಮಿಂದ.